ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಅರ್ನ್ ಮನಿ ಬ್ರೋ ಚಾನಲ್. ಇವತ್ತು ನವಂಬರ್ 1ನೇ ತಾರೀಕು ಮಾರ್ನಿಂಗ್ 11:00 ಆಗ್ತಾಯಿದೆ. ಸೊ ನಾನಿಲ್ಲಿ ಝೀರೋ ಆರ್ ಹೀರೋ ಟ್ರೇಡ್ ಕೈಂಡ್ ಆಫ್ ಟ್ರೇಡ್ ತೊಗೊಂಡಿದ್ದೀನಿ, ಏನು ಪ್ಯೂರ್ ಪ್ರೈಸ್ ಆ್ಯಕ್ಷನ್ ಅಲ್ಲ. ಇವತ್ತು ಟ್ಯೂಸ್ಡೇ, ಸೊ ಫಿನಾನ್ಸ್ ನಿಫ್ಟಿ ಎಕ್ಸ್ಪೈರಿ ಟ್ರೇಡ್ ಇವತ್ತು. ಸೊ ನಾನಿವತ್ತು ಸ್ವಲ್ಪ ಬ್ಯುಸಿ ಇದ್ದೀನಿ, ನಾನು ಸ್ಕಾಲ್ಪಿಂಗ್ ಮಾಡೋಕ್ಕಾಗಲ್ಲ, ಅದಕ್ಕೆ ಹೊರಗೆ ಹೋಗ್ತಾ ಇದ್ದೀನಿ. ಅದಕ್ಕೋಸ್ಕರ ಇದೊಂದು ಟ್ರೇಡ್ ತೊಗೊಂಡು ಹೋಗ್ತಾ ಇದ್ದೀನಿ ನಾನು. ಇಟ್ಸ್ ಲೈಕ್ ಎ ಝೀರೋ ಆರ್ ಹೀರೋ ಟ್ರೇಡ್. ಓಕೆ, 18,700 PE ತೊಗೊಂಡಿದ್ದೀನಿ. ಬಿಕಾಸ್ ಇಲ್ಲಿ ಕೈಂಡ್ ಆಫ್ ಬೇರಿಷ್ ಇಂಗಲ್ಫಿನ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಪ್ಯೂರ್ ಪ್ರೈಸ್ ಆ್ಯಕ್ಷನ್ ಏನಲ್ಲ, ಬಟ್ ಅಟ್ಲೀಸ್ಟ್ ಬೇರಿಷ್ ಎಂಗಲ್ಫಿನ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಸೊ ಇದು ಲೋ ಬ್ರೇಕ್ ಆಗಿ ಈ ಲೈನ್ ಕೆಳಗಡೆ ಕ್ಯಾಂಡಲ್ ಕ್ಲೋಸ್ ಆಗಿದೆ, ಸ್ವಲ್ಪ ಕೆಳಗಡೆ ಬರೋ ಚಾನ್ಸಸ್ ಇದೆ. ಅದಕ್ಕೋಸ್ಕರ ನಾನು 18,700 PE ತೊಗೊಂಡಿದ್ದೀನಿ. ಈ ಟ್ರೇಡ್ ನಾನು ಕ್ಲೋಸ್ ಮಾಡೋದೇ ಇಲ್ಲ. ಸೊ ನಾನಿವಾಗ ಸ್ವಲ್ಪ ಬ್ಯುಸಿ ಇದ್ದೀನಿ, ಹೊರಗಡೆ ಹೋಗ್ತಾಯಿದ್ದೀನಿ, ಈವ್ನಿಂಗ್ ಬರ್ತೀನಿ. ಈವ್ನಿಂಗ್ ಬಂದರೂ ಕೂಡ ಇದು ಕ್ಲೋಸ್ ಆಗಿರಲ್ಲ, ಸೊ ಇದು ಪ್ರಾಫಿಟ್ ಆಗುತ್ತಾ ಲಾಸ್ ಆಗುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಓಕೆ, ಇದೊಂದೇ ಟ್ರೇಡ್, ಇದಾದಮೇಲೆ ನಾನು ಇವಾಗ ತೊಗೊಳಲ್ಲ, ಸ್ಕಾಲ್ಪಿಂಗ್ ಮಾಡೋದು ಇವತ್ತು, ಸ್ವಲ್ಪ ಬ್ಯುಸಿ ಇದ್ದೀನಿ. ಓಕೆ, ಪ್ರಾಫಿಟ್ ಆಗುತ್ತಾ ಲಾಸ್ ಆಗುತ್ತೆ ಅಂತ ತೋರಿಸ್ತೀನಿ. ಓಕೆ, ವೇಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಸೊ ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವಾಗ ಈವ್ನಿಂಗ್ 4:26 ಆಗ್ತಾಯಿದೆ, ನವಂಬರ್ 1. ಇವತ್ತು ಬ್ಯುಸಿ ಇದೆ. ಒಂದು ಇಲ್ಲಿ ಒಂದು ಕಲಿಯೋಕೆ ಪಾಠ ಏನಪ್ಪ ಅಂದರೆ, ಬ್ಯುಸಿ ಇದ್ದಾಗ ನಾರ್ಮಲ್ ಟ್ರೇಡ್ ತೊಗೊಬೇಡಿ. ಎನಿಹೌ ನಾನು ಝೀರೋ ಆರ್ ಹೀರೋ ಟ್ರೇಡ್ ತೊಗೊಂಡಿದ್ದ, ಪ್ರಾಬ್ಲಮ್ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಹೈ 26 ರುಪೀಸ್ ತೊಗೊಂಡಿದೆ. ಅಂದರೆ ಜಸ್ಟ್ 900,000 ರುಪೀಸ್ ಇನ್ವೆಸ್ಟ್ಮೆಂಟ್ ಮಾಡಿದೆ ಅಷ್ಟೇ. ಇದರಲ್ಲಿ ಎಷ್ಟು 900,000 ರುಪೀಸ್ ಇನ್ವೆಸ್ಟ್ಮೆಂಟ್ ಮಾಡಿದೆ. ಅಪ್ ಟು 141ವರೆಗೂ ಹೈ ಹೋಗಿತ್ತು, ಅಂದರೆ 4,500 ಪ್ಲಸ್ವರೆಗೂ ಪ್ರಾಫಿಟ್ ಹೋಗಿತ್ತು. ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಕ್ಕಿಂತ 4-5 ಪಟ್ಟು ಹೆಚ್ಚು ಜಾಸ್ತಿ ಪ್ರಾಫಿಟ್ ಸಿಗ್ತಾಯಿತ್ತು. ಇವಾಗ 110ಗೆ ಹೈ ರೀಚ್ ಆಗಿತ್ತು. ಬಟ್ ನಾನು ಇವತ್ತು ಬ್ಯುಸಿ ಆಗಿದ್ದರಿಂದ ಇದು ಫಾಲೋ ಮಾಡೋಕ್ಕಾಗಿಲ್ಲ, ಬರೀ ರೆಕಾರ್ಡ್ ಆನ್ ಮಾಡಿ ಇಟ್ಟೋಗ್ಬಿಟ್ಟಿದೆ. ಬಟ್ ಆಫ್ಟರ್ ದಟ್ ಒಂದು ಲಾಸ್ಟ್ ನೋಡ್ಬೋದು, ನಾನು ಏನೇ ಇರಲಿ ಅಂದ್ಬಿಟ್ಟು 59ಗೆ ಸ್ಟಾಪ್ ಲಾಸ್ ಟ್ರೇಲ್ ಮಾಡಿದೆ. ಎಕ್ಸಾಕ್ಟಾಗಿ ಟಚ್ ಆಗಿ ಮೇಲೋಯ್ತು ಮತ್ತೆ 133. ಸೊ 4,000 ಪ್ಲಸ್ ಪ್ರಾಫಿಟ್ ಆಗ್ತಾಯಿತ್ತು, ಬಟ್ ನಾನು ಇರಲಿಲ್ಲ. ಅದಕ್ಕೋಸ್ಕರ ಇದು ಕಡಿಮೆ ಪ್ರಾಫಿಟ್ ಆಯಿತು, ಡಬಲ್ ಆಯಿತು ದುಡ್ಡು. ಇನ್ವೆಸ್ಟ್ಮೆಂಟ್ ಏನಾಯಿತು, ಡಬಲ್ ಆಯಿತು. ಬಟ್ 4,000 ಪ್ಲಸ್ ಪ್ರಾಫಿಟ್ ಆಗೋದು, 4,500 ಪ್ಲಸ್ ಪ್ರಾಫಿಟ್ ಆಗೋದು ನಾನು ಇರಲಿಲ್ಲ. ಅದಕ್ಕೋಸ್ಕರ ಇನ್ನೂ ನಾನು ಬ್ಯುಸಿ ಇದ್ರಿಂದ ಇವತ್ತು ಸ್ವಲ್ಪ ಕೆಲಸ ಇತ್ತು, ಮೊದಲೇ ಹೇಳಿದೆ ನಾನು ಇವತ್ತು. ಸೊ ಆದರೂ ಕೂಡ 93ಯಲ್ಲಿ ಕ್ಲೋಸ್ ಆಗಿದೆ. 25-26 ರುಪೀಸಲ್ಲಿ ಬೈ ಮಾಡಿದೆ, ಅಂದರೆ 900,000 ರುಪೀಸ್ ಇನ್ವೆಸ್ಟ್ಮೆಂಟ್ ಮಾಡಿದೆ ಅಷ್ಟೇ. ಸೊ ಇಷ್ಟು ಪ್ರಾಫಿಟ್ ಆಗಿದೆ. ಸೊ ಅದಕ್ಕೆ ನಿಮ್ಗೆ ಹೇಳೋದು, ಫುಲ್ ಫ್ರೀ ಇದ್ದಾಗ ಕಾಮ್ ಆಗಿ ಸಿಂಗಲ್ ಆಗಿ ಒಬ್ಬರೇ ಕೂತ್ಕೊಂಬಿಟ್ಟು ಓನ್ ಡಿಸಿಷನ್ ತೊಗೊಳ್ಳಿ, ಸ್ವಂತವಾಗಿ ಕಲಿಯಿರಿ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿಬಿಡಿ. ಭಾಳಷ್ಟು ಜನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಿರ್ತಾರೆ, ಸರ್ ಟಿಪ್ಸ್ ಕೊಡಿ ಹಾಗೆ ಹೇಗೆ ಅಂತ. ನಾನು ಟಿಪ್ಸ್ ಕೊಡಲ್ಲ, ನೀವು ಓನಾಗಿ ಕಲ್ತ್ಕೊಳ್ಳಿ. ನಿಮ್ಮ ರನ್ನಿಂಗ್ ರೇಸ್ ಇದು, ನೀವೇ ರನ್ ಮಾಡಬೇಕು. ಸೊ ನೀವು ಮೊದಲು ಓಡೋದು ಕಲಿಯಿರಿ, ಸೊ ಡೆಫಿನೆಟ್ಲಿ ನೀವು ವಿನ್ ಆಗೇ ಆಗ್ತೀರ. ಆ ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ ನೀವು ಟ್ರೇಡಿಂಗ್ ಮಾಡಿ, ಇಲ್ಲಾಂದರೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟು ಆ ಟ್ರೇಡ್ ಮಾಡಿದ್ರೆ ಅದು ಸರಿಯಲ್ಲ ನನ್ನ ಅನಿಸಿಕೆ. ನಿಮ್ಗೆ ಬಿಟ್ಟಿದ್ದು ಅದು. ಓಕೆ, ನಿಮ್ಮ ಹಣ, ನಿಮ್ಮ ಟ್ರೇಡಿಂಗ್. ಸೊ ನಿಮ್ಗೆ ಬಿಟ್ಟಿದ್ದು. ನಾನು ಹೇಳೋದು ಒಂದೇ, ನೀವು ಮೊದಲು ಕಲೀರಿ, ಸೊ ಡೆಫಿನೆಟ್ಲಿ ಇಲ್ಲಿ ಪ್ರಾಫಿಟಬಲ್ ಆಗಬಹುದು.
ಸೊ ನೋಡಿದ್ರಲ್ಲ ಜಸ್ಟ್ ನಾನು 900,000 rupees ಹಾಕಿ ಕೂಡ 4,000 ಪ್ಲಸ್ ಪ್ರಾಫಿಟ್ ಹೋಗ್ತಾ ಇತ್ತು. ಅದು ಕೂಡ ಬ್ಯುಸಿ ಇದರಿಂದ ನಾನು ಸಿಸ್ಟಮ್ ಮುಂದೆ ಇರಲಿಲ್ಲ, ಅದಕ್ಕೋಸ್ಕರ ಪ್ರಾಪರಾಗಿ ಪ್ರಾಫಿಟ್ ಬುಕ್ ಮಾಡೋಕ್ಕಾಗಲಿಲ್ಲ, ರೈಟ್. ಆದರೂ ಕೂಡ ಹಾಕಿದ್ದಕ್ಕಿಂತ ಡಬಲ್ಕ್ಕಿಂತ ಜಾಸ್ತಿ ಪ್ರಾಫಿಟ್ ಆಗಿದೆ. ಓಕೆ ನೋಡಿ, ಇಲ್ಲಿ ಮಾರ್ಕ್ ಕಾಣಿಸ್ತಾ ಇರ್ಬೋದು, ಇಲ್ಲಿ ಎಂಟ್ರಿ ಆಗಿತ್ತು 11:00 ಹಾಗೆ 26 rupees. ಸೆಲ್ಗೆ ನೋಡಿ, ಇಲ್ಲಿ ಸೆಲ್ ಆಗಿದೆ 59. ಓಕೆ ಸೊ ಡಬಲ್ ಆಗಿದೆ, ರೈಟ್. ಸೊ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನನ್ನ ವೀಡಿಯೋಸ್ ಇಷ್ಟ ಆಗ್ತಾರೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ಬೋದು. ಹಾಗೆ ನಾನು ಚಾರ್ಟ್ ಶೇರ್ ಮಾಡ್ತಿದ್ದೀನಿ, ದಯವಿಟ್ಟು ಸಾರಿ ಟೈಮ್ ಇದ್ದಾಗ ಮಾತ್ರ ಮಾಡ್ತೀನಿ, ಸ್ವಲ್ಪ ಈ ವೀಕ್ ನಾನು ತುಂಬ ಬ್ಯುಸಿ ಇದ್ದೀನಿ. ಸೊ ಈ ವೀಕ್ ತುಂಬ ಬ್ಯುಸಿ ಇರೋದ್ರಿಂದ ಚಾರ್ಟ್ ಶೇರ್ ಮಾಡೋಕ್ಕಾಗ್ತಾಯಿಲ್ಲ, ಟ್ರೇಡ್ ಕೂಡ ಸರಿಯಾಗಿ ಮಾಡೋಕ್ಕಾಗ್ತಿಲ್ಲ. 3 ಡೇಸಿಂದ ವೀಡಿಯೋ ಕೂಡ ಮಾಡಿಲ್ಲ ನಾನು. ಸೊ ಆದಷ್ಟು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.